ವಿಷ್ಣುವರ್ಧನ್ ಅವರ ಬಗ್ಗೆ ಬೇಜಾನ್ ಫೇಕ್ ಕಂಟೆಂಟ್ ಕೊಟ್ಟಿದ್ದಾರೆ. ಗಾಂಡುಗಳ ನಿಮ್ಗೆ ದುಡ್ಡು ಬೇಕಿದ್ರೆ ಹೋಗಿ ಭಿಕ್ಷೆ ಬಿಡ್ಬಿಡ್ರಿ ಅತ್ಲೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರ ಮಧು ಜೈ ಯೂಟ್ಯೂಬ್ ಚಾನೆಲ್. ಸೊ ಫೇಕ್ ನ್ಯೂಸ್ ಎಲ್ಲಾ ಕಡೆ, ಫೇಕ್ ನ್ಯೂಸ್, ಫೇಕ್ ಥಂಬ್ನೇಲ್ಸ್, ಸೊ ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗ್ತಾ ಇದೆ. ಅದ್ರಲ್ಲೊಂದು ಮಹಾನ್ ಭಾವ ಚಾನೆಲ್ ಅಂದ್ರೆ ಹಳ್ಳಿ ಕಟ್ಟೆ ಗುರು. ಸೊ ಈ ಹಳ್ಳಿ ಕಟ್ಟೆಲಿ ನಾನೊಂದ್ಸಲ ರಿಪೋರ್ಟ್ ಮಾಡಿದೆ. ಸೊ ಏನಂದ್ರೆ ನಾನು ಹಾಕಿದ್ದೀನಲ್ಲ ತಮ್ಮನಿಲ್, ಸೊ ವಿಷ್ಣುವರ್ಧನ್ ಅವ್ರ ಮನೆಯಲ್ಲಿ ಸಾವು, ಇಡೀ ಕುಟುಂಬ ಹಾಗೂ ಚಿತ್ರರಂಗಕ್ಕೆ ನಷ್ಟ. ಅವರೆಲ್ಲ ಕಣ್ಣೀರಲ್ಲಿ, ಏನೇನ್ ಆಗ್ತಾರೆ ಗೊತ್ತಾ ಗುರು. ಸೊ ಈ ತರ ಫೇಕ್ ತಮ್ಮನಿಲ್ ಹಾಕ್ತಾರೆ. ಸೊ ಅದರಲ್ಲಿ ಮ್ಯಾಟ್ರೆ ಬೇರೆದಿರುತ್ತೆ. ಆಕ್ಚುಲಿ ಈ ಹಳ್ಳಿ ಕಟ್ಟೆ ನ್ಯೂಸ್ ಚಾನೆಲ್ಗೆ ಮೆಟ್ಟು ತಾಂಡ್ ಹೊಡಿಬೇಕು, ನನಗೆ ಭಯ ಇಲ್ಲ ಗುರು. ಆ ಚಾನಲ್ ಡಿಲೀಟ್ ಆಗಿದೆ, ಏನೇ ಮಾಡ್ಕೊಳ್ರಿ, ಲೋ ತಮ್ಮನಿಲ್ಲೇ ಒಂದ್ ಕೊಡ್ತೀರಾ, ಅದ್ರಲ್ಲಿ ಕಂಟೆಂಟೇ ಒಂದ್ ಹಾಕ್ತಿರಲ್ರು. ಸೊ ನಿಮ್ಗೆ ಗೊತ್ತಿರಂಗೆ ಸಿಂಹಾದಿಯ ಸಿಂಹ ಪ್ರೊಡ್ಯೂಸರ್, ಸೊ ಅವರು ಎಕ್ಸ್ಪೈರ್ಡ್ ಆಗ್ತಾರೆ. ಅವರನ್ನ ನೀವು ವಿಷ್ಣುವರ್ಧನ್ ಅವ್ರ ಫ್ಯಾಮಿಲಿ ಅವ್ರ ಜೊತೆ ಸೇರಿಸಿ ಅವ್ರ ಫ್ಯಾಮಿಲಿ ಅವ್ರು ಸತ್ತೋದ್ರು ಅಂತ ಇದು ಮಾಡ್ತಿರಲ್ರು, ಏನ್ರೋ ನಿಮಗ್ ಬಂದಿರೋದು ದೊಡ್ಡ ರೋಗ. ಸೊ ಮೊನ್ನೆ ಏನು ನೋಡಿದ್ರೆ ಖ್ಯಾತ ನಟ ರಮೇಶ್ ಹೃದಯಾಘಾತದಿಂದ ಸಾವು. ಯಪ್ಪ ಲೋ ಕಿತ್ತೋದ್ ನನ್ ಮಕ್ಕಳ, ನಿಮ್ಗೇನಾಗಿದೆ ಅಂತ ಅರ್ಥ ಆಗ್ತಿಲ್ಲ. ಅದಲ್ದೆ ಅದು ಹುಡುಗಿರ್ ಕೈಲಿ ವಾಯ್ಸ್ ಕೊಡಿಸ್ತಿರಲ್ಲೋ ಒಂದೊಂದು ವಿಡಿಯೋಗೆ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಐತೆನ್ರು, ಹುಡುಗಿರ್ ಕೊಡ್ತಾರ್ರಿ ಅಂತ ಕಚಡ ವಿಡಿಯೋಗಳಿಗೆ ಒಂದೆರಡಲ್ಲ ಬೇಜಾನು. ಪ್ರೇಮ್ ಮನೆಯಲ್ಲಿ ಸಾವು, ಶ್ರುತಿ ಮನೆಯಲ್ಲಿ ಸಾವು, ಕಣ್ಣೀರಲ್ಲಿ ಚಿತ್ರರಂಗ. ಸೊ ಬರೀ ಇಂಥವೇ ಮಾಡಿಬಿಟ್ರು. ಸೊ ಇನ್ನೊಂದು ಅಪ್ಪು ಸಾರು ತೀರ್ಕೊಂಡಾಗಂತೂ ಮಿಲಿಯನ್ ಮಿಲಿಯನ್ ಗಟ್ಟಲೆ ವ್ಯೂಸ್ ತಗೊಂಡಿದ್ದಾರೆ. ಫೇಕ್ ನ್ಯೂಸ್ ಕೊಡೋದು, ಮಿಲಿಯನ್ ಗಟ್ಟಲೆ ವ್ಯೂಸ್ ತಗೊಳ್ಳೋದು, ದುಡ್ಡು ಮಾಡೋದು. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಕನ್ನಡ ಹೊಸ ಹೊಸ ಯೂಟ್ಯೂಬರ್ಸ್ಗೆ, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ. ಸೊ ಸಪೋರ್ಟ್ ಬರಲ್ಲ, ನಂದೇ ತಗೊಳ್ಳಿ, 100-200 ವ್ಯೂಸ್ ಅಷ್ಟೇ. ಅಟ್ ಲೀಸ್ಟ್ 1K ಆದ್ರೂ ಓಡೋದು ಬೇಡವಾ ಗುರು. ಇಂಥವ್ರಿಂದನೇ ಜಾಸ್ತಿ ಈ ತರ ಫೇಕ್ ನ್ಯೂಸ್ ಆಗಿ ಆಗಿ ಎಲ್ಲ ಸ್ಟಾಪ್ ಆಗ್ಬಿಡುತ್ತೆ, ರೆಕಮೆಂಡೇಶನ್ ಮಾಡಲ್ಲ. ಯೂಟ್ಯೂಬ್ ಅವರು ನಮ್ ವಿಡಿಯೋ ಎಷ್ಟೇ ಕಷ್ಟಪಟ್ಟು ಎಫರ್ಟ್ ಹಾಕಿ ಮಾಡಿದ್ರು ಮೇಲ್ ತಗೊಂಬರಲ್ಲ, ಅಲ್ಲೇ ಇಟ್ಟಿರ್ತಾರೆ, ಅದು ಅಲ್ಲೇ ಸಮಾಧಿ ಆಗ್ಬೇಕು ಹೊರತು ಬೆಳೆಯಕ್ಕಂತೂ ಆಗಲ್ಲ. ಸೊ ನಾನೇನು ಕೇಳ್ತಾ ಇದ್ದೀನಿ ಅಂದ್ರೆ ವಿಷ್ಣುವರ್ಧನ್ ಅವ್ರ ಬಗ್ಗೆ ಬೇಜಾನ್ ಫೇಕ್ ಕಂಟೆಂಟ್ ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಮಾಡ್ತಾರೆ. ನಾನು ಆಗ್ಲೇ ಮಾಡ್ಬೇಕಾಯ್ತು. ಫಸ್ಟ್ ಆಫ್ ಆಲ್ ನಾನು ಚಾನಲ್ ಓಪನ್ ಮಾಡಿದಾಗ ಯೂಟ್ಯೂಬ್ ನಲ್ಲಿ ಎಷ್ಟು ಸುಳ್ಳು ಎಷ್ಟು ಸತ್ಯ ಅಂತ ಒಂದು ವಿಡಿಯೋ ಮಾಡಿದೆ. ಸೊ ಹಿಂಗ ತಮ್ಮನೇಲಿ ಹಾಕಿರ್ತಾರೆ, ಅಲ್ಲಿ ನೋಡ್ಬೇಕು ಯಾರೋ ಹಳೆ ತಮ್ಮನೇಲಿ ಹಿಂಗೆ ಎದೆ ಬಡ್ಕೊಳ್ಳೋದ್ ಹಾಕಿರ್ತಾರೆ, ಅಲ್ಲಿ ಬೇರೆ ಏನೋ ಇರುತ್ತೆ ಗುರು. ಸೊ ಟೋಟಲಿ ಫೇಕ್. ಇನ್ನ ಈ ಕ್ರಿಕೆಟ್ ನ್ಯೂಸ್ ಅಲ್ಲೂ ಸ್ವಲ್ಪ ಗಾಂಡು ಗಮಾರ್ಗಳು ಉಟ್ಕೋಬಿಟ್ಟವ್ರೆ. ಸೊ ಬರೀ ಫೇಕ್ಸ್. ಇತ್ತೀಚೆಗೆ APD ಅವರು ರಿಟೈರ್ಮೆಂಟ್ ಅನೌನ್ಸ್ ಮಾಡ್ತಾರೆ, ಆಲ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ ಕೊಟ್ಬಿಡ್ತಾರೆ. ಸೊ ರಿಟೈರ್ಮೆಂಟ್ ಕೊಟ್ಮೇಲೆ ಯಾವುದೇ ಕ್ರಿಕೆಟರ್ ಆಗ್ಲಿ ಮತ್ತೆ ಬರಲ್ಲ ಗುರು, ಆಡಲ್ಲ ಗುರು. ಏಯ್ APD RCBಗೆ ಮತ್ತೆ ಆಡೋದು ಕನ್ಫರ್ಮ್. ನೋ ಗಾಂಡುಗಳ, ನಿಮ್ಗೆ ದುಡ್ಡು ಬೇಕಿದ್ರೆ ಹೋಗಿ ಭಿಕ್ಷೆ ಬಿಡ್ಬಿಡ್ರಿ ಅತ್ಲೆ. ಸೊ ಈ ತರ ಸುಳ್ಳು ಸುಳ್ಳು ಫೇಕ್ ಫೇಕ್ ನ್ಯೂಸ್ ಕೊಟ್ಕೊಂಡು ಯಾಕ್ರೋ ಯೂಟ್ಯೂಬ್ ಅಲ್ಲಿ ಕನ್ನಡ ಯೂಟ್ಯೂಬರ್ಸ್ ಮಾನ ಮರ್ಯಾದೆ ತೆಗಿತೀರಾ? ನಿಮ್ಗೆಲ್ಲ ಎಷ್ಟು ಉಗಿಬೇಕ್ರು? ಥೂ. ಇನ್ನೊಂದು, ಸೊ ಹೆಣ್ಮಕ್ಳು ಬೇಜಾರು ಮಾಡ್ಕೋಬೇಡಿ, ಸೊ ಹೇಳಲೇಬೇಕು ಇದು. ಸೊ ಹೆಣ್ಮಕ್ಳನ್ನ ದಾರಿ ತಪ್ಪಿಸೋ ಕೆಲಸ ನಡೀತಾ ಇದೆ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳಿಂದ. ಸೊ ಯಾಕಂದ್ರೆ ಎಷ್ಟೊಂದ್ರಲ್ಲಿ ಕೊಟ್ಬಿಟ್ಟಿದ್ರೆ, ಸೊ ಹೇಳಲೇಬೇಕು ಈ ಕಂಟೆಂಟ್ ಅಲ್ಲಿ. ಹೆಣ್ಮಕ್ಳಿಗೆ ಟಾಯ್ಸ್ ಅಂತ ಬರುತ್ತೆ, ಕೆಲವೊಬ್ರು ಗೊತ್ತಿರ್ಬೋದು ಗೊತ್ತಿಲ್ದೇನೆ ಇರ್ಬೋದು. ಅದನ್ನ ಹೇಗ್ ರೆಡಿ ಮಾಡ್ತಾರೆ, ಯಾವ್ದ್ರಿಂದ ರೆಡಿ ಮಾಡ್ತಾರೆ, ಎಲ್ ರೆಡಿ ಆಗುತ್ತೆ, ಅದ್ರ ಕಾಸ್ಟ್ ಎಷ್ಟು, ಅದನ್ನ ಬುಕ್ಕಿಂಗ್ ಮಾಡೋದ್ ಹೆಂಗೆ, ಈ ತರ ಎಲ್ಲ ವಿಡಿಯೋ ಮಾಡಿ ಹೆಣ್ಮಕ್ಳನ್ನ ದಾರಿ ತಪ್ಪಿಸ್ತಾ ಇದಾರೆ ಕೆಲವು ಗಾಂಡು ಕಚಡ ಕಜ್ಜಿ ನಾಯಿಗಳು. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈ ತರ ಒಂದು ಸುಳ್ಳು ಸುಳ್ಳು ಕಂಟೆಂಟ್ ಬಂದ್ರೆ ತಕ್ಷಣನೇ ರಿಪೋರ್ಟ್ ಮಾಡಿ. ಸೊ ನಿಮಗ್ ರಿಪೋರ್ಟ್ ಮಾಡಕ್ ಗೊತ್ತಾಗ್ಲಿಲ್ವಾ, ಅದನ್ನ ನನ್ಗೆ
ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಆ ಚಾನೆಲ್ ದು ಲಿಂಕ್ ಕಾಪಿ ಮಾಡ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ನಾನು ಬಂದು ಚೆಕ್ ಮಾಡಿ ಖಂಡಿತವಾಗ್ಲೂ ರಿಪೋರ್ಟ್ ಮಾಡ್ತೀನಿ ಸೋ ಎಲ್ಲರಿಗೂ ರಿಪೋರ್ಟ್ ಮಾಡೋದು ಗೊತ್ತೇ ಇರುತ್ತೆ ರಿಪೋರ್ಟ್ ಮಾಡಿ ಯಾಕಂದ್ರೆ ಇತ್ತೀಚಿಗೆ ಅಲ್ಲ ಏನಂದ್ರೆ ಪ್ರೈವೇಟ್ ಪಾರ್ಟ್ ದು ಹೆಸರುಗಳೇ ಬರೆದ್ಬಿಟ್ಟು ಸೋ ಸೆಕ್ಷುವಲ್ ಕಂಟೆಂಟ್ ಗಳನ್ನ ಸಿಕ್ಕಾಪಟ್ಟೆ ಅರ್ಧಾಡಿಸ್ತಾ ಇದ್ದಾರೆ ಗುರು ಸೋ ಅದಕ್ಕೋಸ್ಕರ ಹೇಳ್ತಾ ಇರೋದು ಅದರಲ್ಲೂ ಹೆಣ್ಣು ಮಕ್ಕಳನ್ನಂತೂ ಸಿಕ್ಕಾಪಟ್ಟೆ ದಾರಿ ತಪ್ಪಿಸ್ತಾ ಇದ್ದಾರೆ ಇತ್ತೀಚಿನ ಇದರಲ್ಲಿ ಸೋ ಹೇಳಬೇಕು ಗಂಡು ಮಕ್ಕಳು ಕೂಡ ಅಷ್ಟೇ ಸೋ ಇಂತ ಕಂಟೆಂಟ್ ಯಾರು ಸಪೋರ್ಟ್ ಕೊಡಬೇಡಿ ಸೋ ನಮ್ಮಂತ ಹೊಸ ಹೊಸ ಯೂಟ್ಯೂಬ್ ಕ್ರಿಯೇಟರ್ಸ್ ಇರ್ತಾರೆ ಕಷ್ಟಪಟ್ಟು ಎಫರ್ಟ್ ಹಾಕ್ ಮಾಡ್ತಾರೆ ವ್ಯೂಸ್ ಬರಲ್ಲ ಅಂದ್ರೆ ಹೊಟ್ಟೆವ್ರಿ ಅಲ್ವಾ ಸೋ ಅದಕ್ಕೋಸ್ಕರ ಹೇಳ್ತಾ ಇರೋದು ಇಂತ ಕಂಟೆಂಟ್ ಕಾಣಿಸಿದ್ರೆ ತಕ್ಷಣನೇ ರಿಪೋರ್ಟ್ ಹಾಕಿ ಎಲ್ಲರೂ ಆ ಚಾನೆಲ್ ಡಿಲೀಟ್ ಆಗಬೇಕು ಆಕ್ಚುಲಿ ಆ ಹಳ್ಳಿ ಕಟ್ಟೆ ಅನ್ನೋ ಕಿತ್ತೋಗಿರೋ ಕಚ್ಚಡ ಕಜ್ಜಿ ನಾಯಿ ಚಾನಲ್ ಸೊ ಡಿಲೀಟ್ ಆಗಿದೆ ಅದಿಲ್ಲ ಸೊ ಇಷ್ಟು ಹೇಳ್ಬೇಕಿತ್ತು ಇದು ಕೊಡ್ಬೇಕಾಗಿತ್ತು ಹೇಳಿದೀನಿ ಸೊ ಈ ವಿಡಿಯೋನ ಆದಷ್ಟು ಎಲ್ಲಾ ಕಡೆ ಶೇರ್ ಮಾಡಿ ಎಲ್ಲರಿಗೂ ಗೊತ್ತಾಗಬೇಕು ಸೊ ಇಷ್ಟು ಹೇಳ್ಬಿಟ್ಟು ವಿಡಿಯೋ ಮುಗಿಸ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಫ್ರೆಂಡ್ಸ್.